ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ಎಕ್ಸ್ ಟ್ಯಾಪ್ನಲ್ಲಿ ಮಾತ್ರ. ಮನೆ ಪರಿಸ್ಥಿತಿ ಸ್ವಲ್ಪ ಸುಧಾರಿಸ್ಲಿ, ಸಮಯ ಸಂದರ್ಭ ನೋಡಿಕೊಂಡು ಆಮೇಲೆ ಈ ಪತ್ರನ ಜ್ಯೋತಿ ಕೈಗೆ ಕೊಡೋಣ. ಇವ್ರಗಳು ಇಷ್ಟೊತ್ತಾದ್ರೂ ಬರ್ಲೇ ಇಲ್ಲ. ಬರ್ತಾರಿರು ಅಭಿ, ವೇಟ್ ಮಾಡೋಣ. ಸಾರಿ ಮೇಡಮ್, ಸ್ವಲ್ಪ ಲೇಟ್ ಆಯ್ತು. ಹೇಳಿ ಮೇಡಮ್, ಯಾರ ತಲೆ ತೆಗಿಬೇಕು? ಒಂದ್ ನಿಮಿಷ. ಇವನ್ನ, ಇವನ ಹೆಸರು ಇಂದ್ರ. ಇವನು ಸುಲಭವಾಗಿ ಸಾಯಬಾರ್ದು. ಬದುಕಿರೋ ಪ್ರತಿ ಕ್ಷಣನೂ ಎಷ್ಟೊತ್ತಿಗೆ ಸಾಯ್ತೀನಪ್ಪ ಅಂತ ಪ್ರತಿದಿನನೂ ನರಳಿ ನರಳಿ ಸಾಯ್ಬೇಕು. ಅವನ ಸಾವು ಅವನ ಇಡೀ ಕುಟುಂಬಕ್ಕೆ ಪಾಠ ಆಗಬೇಕು. ಆ ಇಂದ್ರ ಸಾಯೋಕ್ಕಾಗ್ತಿಲ್ವಲ್ಲ ಅಂತ ನರಳ್ತಾ ಇದ್ರೆ ತುಳಸಿ, ನನ್ನ ಗಂಡನ್ನ ಉಳಿಸ್ಕೊಳಕ್ಕಾಗ್ತಿಲ್ವಲ್ಲ ಅಂತ ನರಳಬೇಕು. ನನ್ನ ಗಂಡ ಸಾಯೋದನ್ನ ನೋಡ್ತಾ ಹುಚ್ಚಿ ಆಗ್ಬೇಕು. ಆ ಶಿವರಾಜು ಎಷ್ಟೇ ಅವತಾರ ಎತ್ತಿದ್ರು ಇಂದ್ರನ್ನ ಕಾಪಾಡೋಕ್ಕಾಗದೆ ಒದ್ದಾಡಬೇಕು. ಎಲ್ಲ ನಮಗೆ ಗೊತ್ತು ಅಂತ ಮೆರಿತಾ ಇರೋ ಆ ಅಣ್ಣ ತಂಗಿ ಇಬ್ರು ಕೈಲಾಗದೆ ಇರೋರ ಥರ ಕಣ್ಣೀರು ಹಾಕ್ಬೇಕು. ಹಾಂ, ಇಲ್ಲಿವರೆಗೂ ಇಂಥ ಸಾವು ಯಾರಿಗೂ ಸಿಕ್ಕಿರಬಾರ್ದು. ಅಷ್ಟು ಕಟ್ಟೋರ್ವಾಗ ಅವನು ಸಾಯ್ಬೇಕು. ಗೊತ್ತಾಯ್ತಾ ದುಡ್ಡು? ಅಭಿ, ಫೋಟೋ ವಾಟ್ಸಪ್ ಮಾಡಿ ಮೇಡಮ್. ಕೊಲೆ ಆಗುತ್ತೆ, ನೀವೇನು ಚಿಂತೆ ಮಾಡಬೇಡಿ, ನಾವಿನ್ ಬರ್ತೀವಿ ಮೇಡಮ್. ಒಂದ್ ನಿಮಿಷ ನೋಡ್ರಪ್ಪ, ಆ ಇಂದ್ರ ಸಾಮಾನ್ಯದವನಲ್ಲ, ದೊಡ್ಡ ಘಟ. ಅವನ್ನ ಸಾನೆ ಉಸಾರಕ್ಕೆ ಸರಗಟ್ಟಬೇಕು, ತಿಳಿತಾ? ನಾವು ದೊಡ್ಡ ದೊಡ್ಡ ಘಟಗಳಿಗೆ ನೀರು ಕುಡಿಸಿದೀವಿ, ನೀವೇನು ಚಿಂತೆ ಮಾಡಬೇಡಿ ಅಕ್ಕ. ನಾನು ಯಾಕೆ ಹೇಳ್ತಾ ಇವ್ನಿ ಅಂದ್ರೆ, ನೀವೇನನ್ನ ನೀರು ಕುಡಿದು ನಮ್ಮ ಹೆಸರು ಹೇಳಿ ನಾವು ನೀರು ಕುಡಿಯಂಗ್ ಮಾಡಬಾರ್ದು ಅಂತ. ಇಲ್ಲ ಬಿಡಿ ಅಕ್ಕ, ನಾವು ಕೈ ಇಟ್ಟ ಅಂದ್ರೆ ಕುಲಾಸನೆ. ನಿಮ್ ಕಾನ್ಫಿಡೆನ್ಸ್ ಏನೋ ಚೆನ್ನಾಗೇ ಇದೆ, ಆದ್ರೆ ಅದು ಓವರ್ ಕಾನ್ಫಿಡೆನ್ಸ್ ಆಗಬಾರ್ದು. ಯಾಕೆ ಅಂತಂದ್ರೆ, ಇದಕ್ ಮುಂಚೆ ಅವನ್ನ ಸಾಯಿಸಕ್ ಪ್ರಯತ್ನ ಪಟ್ರು ಅವ್ನು ಹೇಗೋ ತಪ್ಪಿಸ್ಕೊಂಡಿದ್ದಾನೆ, ಆದ್ರೆ ಈ ಸರಿ ಮಾತ್ರ ಅವನ್ ಯಾವುದೇ ಕಾರಣಕ್ಕೂ ತಪ್ಪಿಸ್ಕೋಬಾರ್ದು, ನೆನ್ಪಿರ್ಲಿ. ಡೋಂಟ್ ವರಿ ಸರ್, ಈ ಸರಿ ಮಿಸ್ ಆಗ ಚಾನ್ಸೇ ಇಲ್ಲ. ನಮ್ ಕೆಲ್ಸ ನೋಡಿ, ನೀವೇ ಮತ್ತೆ ಕರೆದು ಡಬಲ್ ಪೇಮೆಂಟ್ ಕೊಡ್ತೀರಾ. ನೋಡಿ, ನಾನು ಹೇಳಿದ್ದನ್ನ ಮಾಡಿ ತೋರಿಸಿ, ಡಬ್ಬಲ್ ಏನು, ಟ್ರಿಬ್ಬಲ್ಲೇ ಕೊಡ್ತೀನಿ. ಓಕೆ ಮೇಡಮ್, ನಾವಿನ್ ಬರ್ತೀವಿ.
ಸರ್ವಮಂಗಳಮ್ಮ, ಸರ್ವಮಂಗಳಮ್ಮ. ಅಭಿ, ನಾವು ಗೊತ್ತು ಮಾಡಿರೋ ರೌಡಿಗಳು ದಿಟ್ಟವಾಗ್ಲೂ ಕೆಲಸ ಮಾಡಿ ಮುಗಿಸ್ತಾರೆ ತಾನೆ? ಖಂಡಿತ ಆತೆ, ಅದ್ರ ಬಗ್ಗೆ ಡೌಟೇ ಬೇಡ, ನೆಮ್ಮದಿಯಾಗಿರಿ. ಅಯ್ಯೋ, ನೆಮ್ಮದಿನ? ಆ ತುಳಸಿ ಬಾಳು ಬೀದಿಗೆ ಬಿಡಗಂಟ ನನಗೆ ನೆಮ್ಮದಿನೂ ಇಲ್ಲ, ನಿದ್ದೆನೂ ಇಲ್ಲ. ಮೊದ್ಲು ನಾನು ಮಾಡಿರೋ ಅಡುಗೆನ ಸರ್ವಮಂಗಳಮ್ಮಂಗ್ ತಿನ್ನಿಸ್ಬೇಕು. ಅವ್ರು ತಿಂದ್ರೇ ನಾವು ತಿನ್ನೋದಕ್ಕಾಗೋದು. ಅವ್ರು ರೂಮಲ್ಲಿ ಕೂತ್ಕೊಂಡು ಅದೇನು ಮಾಡ್ತಾ ಇದ್ದಾರೋ, ನಾನೇ ಹೋಗಿ ಕೊಟ್ಟು ಬರ್ತೀನಿ. ಅಭಿ, ನಾವು ಹೆಂಗನ ಮಾಡಿ ಅವಳ ಜೀವನ ಅರ್ಧ ಊರ್ ಬಾಗ್ಲಾಗ. ಮತ್ತೆ ಏನ್ ಮನೆ ಹಾಳು ಪ್ಲಾನ್ ಮಾಡ್ತಿದ್ದೀರಾ? ತಗೊಳ್ಳಿ, ಚೆನ್ನಾಗಿ ತಿನ್ನಿ. ಕಂಡೋರ್ ಮನೆ ಹಾಳು ಮಾಡೋದಕ್ಕೆ ಶಕ್ತಿ ಬೇಕಲ್ಲ. ಅಯ್ಯೋ, ನಾನೇನೋ ಪ್ಲಾನ್ ಮಾಡ್ತಾ ಇಲ್ಲಮ್ಮ. ನೀನು ಸುಮ್ ಸುಮ್ಕೆ ಏನೇನೋ ಹೇಳಿ ನನ್ ಮೇಲೆ ಗೂಬೆ ಕೂರಿಸ್ಬೇಡ. ನಾನು ಶಿವನೇ ನಾರಾಯಣ ಅಂತ ಕುಂತೀವ್ನಿ, ನೀನ್ ನೋಡಿದ್ರೆ ಏನೇನೋ ಹೇಳ್ತಾ ಇದೆಯಲ್ಲ. ನೀವೆಷ್ಟು ನಾಟಕ ಮಾಡಿದ್ರು ಪ್ರಯೋಜನ ಇಲ್ಲ. ಇಲ್ಲಿ ನಿಮ್ ನಂಬೋ ತರ ಯಾವ ಕುರಿನೂ ಇಲ್ಲ. ಫೋನಲ್ಲಿ ಇಂಥ ಮನೆ ಹಾಳು ವಿಷಯನೇ ಮಾತಾಡ್ತಿದ್ದೀರಾ ಅಂತ ನನಗೆ ಚೆನ್ನಾಗಿ ಗೊತ್ತು. ನೀವು ಯಾರ ಹತ್ರ ಮಾತಾಡ್ತಿದ್ರಿ ಅಂತಲೂ ನನಗೆ ಗೊತ್ತು. ಅಯೋಗ್ಯ ಅಭಿಗೆ ಇನ್ ಯಾವ ರೀತಿ ಹೇಳಬೇಕೋ ನನಗಂತೂ ಅರ್ಥ ಆಗ್ತಿಲ್ಲ.